ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ಲೈಸೋಲ್ ಬಾಟಲ್ ಒಂದಿತ್ತು, ಅದನ್ನು ಕಟ್ ಮಾಡಿಕೊಂಡು ಅದರಲ್ಲೊಂದು ಪೇಂಟಿಂಗ್ ಮಾಡಿ ಒಂಥರ ವಾಸ್ ಥರ ಮಾಡಿಕೊಂಡು ಅದರೊಳಗಡೆ ಬೇಕು ಅಂದರೆ ಫ್ಲವರ್ಸ್ ಏನಾದರೂ ಇಟ್ಕೋಬೋದು. ಈ ಥರ ಪೇಂಟ್ ಮಾಡಿದ್ದೀನಿ. ಸೊ ನೋಡಿ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಬ್ಲ್ಯಾಕ್ ಪೇಂಟ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಕಟ್ ಮಾಡಿದ್ದೀನಿ ಲೈಸೋಲ್ ಬಾಟಲನ್ನು, ಕಟ್ ಮಾಡಿಕೊಂಡು ನಾನು ಪೇಂಟ್ ಮಾಡಿದ್ದೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದೀನಿ. ಎಲ್ಲೆಲ್ಲಿ ಕಲರ್ ಮಿಕ್ಸಿಂಗ್ ಇದೆಯೋ ಅಲ್ಲಲ್ಲಿ ನಾನು ಮಿಕ್ಸಿಂಗ್ ಇದ್ದರೆ ಒಂದು ಕಡೆ ಇದೆ ಕಲರ್ ಮಿಕ್ಸಿಂಗ್ ಆರೆಂಜ್ ಮತ್ತು ಟಿಂಟ್ ಮುಂದ್ಗಡೆ ಅದು ಅಲ್ಲಿ ನಾನು ನಿಮಗೆ ಸಪ್ರೇಟಲ್ಲಿ ಹಾಕ್ತೀನಿ. ಅಲ್ಲಿ ತನಕನೂ ಬೇಡ ಅನಿಸುತ್ತೆ, ಬಿಕಾಸ್ ಇದೆಲ್ಲ ಡೈರೆಕ್ಟ್ ಕಲರ್ಸ್, ನಾನು ಯಾವುದೇ ಮಿಕ್ಸಿಂಗ್ ಅಷ್ಟೊಂದಿಲ್ಲ ಈ ವಿಡಿಯೋದಲ್ಲಿ. ಹಾಗಾಗಿ ಆ್ಯಂಡ್ ಕಲರ್ ಮಿಕ್ಸಿಂಗ್ ನಿಮಗೆ ಅಂದರೆ ಬೇಸಿಕ್ ಎಲ್ಲ ಗೊತ್ತಿದ್ದರೆ ನೀಟಾಗಿ ಮಾಡ್ಕೋಬೋದು. ಎಲ್ಲನೂ ಗೂಗಲಲ್ಲಿ ಸಿಗಲ್ಲ, ಕೆಲವೊಂದು ನಾವೇ ಮಾಡ್ಕೋಬೇಕಾಗತ್ತೆ. ಬ್ಲ್ಯಾಕ್ ಪೇಂಟ್ ಕೊಟ್ಟು ಡ್ರೈ ಆದಮೇಲೆ ಪೆನ್ನಲ್ಲಿ ಅಥವಾ ಶೈನಿಂಗ್ ಪೆನ್ನಲ್ಲಿ ಲೈಟ್ ಕಲರಲ್ಲಿ ನಾವು ಏನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ಪೇಂಟ್ ಅಂದರೆ ಡೈರೆಕ್ಟ್ ಪೇಂಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ಕೋಬೇಕು. ನೋಡಿ, ಒಂದು ಬರ್ಡಿದ್ದು ಏನನ್ನ ಡ್ರಾಯಿಂಗ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ. ಮತ್ತು ಫ್ಲವರ್ಸ್ ಒಂದು ಸ್ವಲ್ಪ ಲೀವ್ಸ್ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ. ಡೈರೆಕ್ಟಾಗಿ ನಾವು ಪೇಂಟಲ್ಲಿ ಮಾಡೋಕೆ ಹೋದರೆ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಔಟ್ಲೈನ್ ಅಂತ ನಾವು ಇದರಲ್ಲಿ ಮಾಡ್ಕೊಳ್ಳೋದು ಈ ಥರ. ಈಗ ನಾನು ಅದನ್ನು ಪೇಂಟಲ್ಲಿ ಮಾಡ್ತೀನಿ. ಪೇಂಟಲ್ಲಿ ಮಾಡಿದಾಗ ಇದು ಸ್ಕೈ ಬ್ಲೂ ಕಲರ್ ತೊಗೊಂಡಿದ್ದೀನಿ ನಾನು, ಸ್ಕೈ ಬ್ಲೂ ಆಕ್ರಿಲಿಕ್ ಪೇಂಟ್. ಆಕ್ರಿಲಿಕ್ ಪೇಂಟಲ್ಲೇ ನಾನು ಮಾಡೋದು ಯಾವುದೇ ಪೇಂಟಿಂಗು. ನಿಮಗೆ ಯೂಶ್ವಲಿ ನನ್ನ ಚಾನಲ್ ಅಂದರೆ ಫಾಲೋ ಮಾಡೋರಿಗೆ ಡೈಲಿ ಗೊತ್ತಿರುತ್ತೆ ನಾನು ಆಕ್ರಿಲಿಕ್ ಪೇಂಟೇ ಯೂಸ್ ಮಾಡೋದು. ಸೊ ಸ್ಕೈ ಬ್ಲೂ ಕಲರ್ನ ನಾವು ಕೊಡ್ತಾ ಹೋಗಬೇಕು ಈ ಥರ. ತುಂಬ ನೀಟಾಗಿ ಅಂದರೆ ಸ್ಪ್ರೆಡ್ ಮಾಡ್ಕೋಬಾರ್ದು. ಒಂದು ಡ್ರೈ ಆದಮೇಲೇ ಅದ್ರ ಮೇಲ್ಗಡೆ ಏನಾದರೂ ನಾವು ಎಗೇನ್ ಪೇಂಟ್ ಮಾಡೋದಿದ್ರೆ ಅದು ಡ್ರೈ ಆದಮೇಲೇ ಕೊಡ್ಕೋಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ, ಅದು ಎಲ್ಲ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ಸೊ ಇವಾಗ ಇಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ ನಾನು ಸ್ಕೈ ಬ್ಲೂ ಕಲರು. ಸೊ ಈ ಥರ ಅದೇ ನಾನು ಹೇಳ್ತಾ ಇರೋದು, ಯಾವುದಾದ್ರೂ ನಿಮಗೆ ಡ್ರೈ ಆದಮೇಲೇ ಕೊಡಿ. ಅದ್ರ ಮೇಲೇ ಮಾಡೋದು, ಅದರ ಪಕ್ಕದಲ್ಲೇ ಮಾಡೋದಿದೆ ಪೇಂಟಿಂಗ್ ಅಂದರೆ ಡ್ರೈ ಆದಮೇಲೇ ಮಾಡಿ, ಇಲ್ಲಾಂದರೆ ಮಿಕ್ಸ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಡ್ರೈ ಆದಮೇಲೆ ಮಾಡಿ, ನೋಡ್ಕೊಂಡು ಮಾಡಿ. ಆ್ಯಂಡ್ ಬ್ಲ್ಯಾಕ್ ಕಲರ್ ಕೊಟ್ಟದು ನಾನು ಬ್ಲ್ಯಾಕ್ ನಾನು ಯಾವುದು ಇದಕ್ಕೆಲ್ಲ ಕೊಡ್ತಾರಲ್ಲ ಸ್ವಲ್ಪ ಗೋಡೆ ಈ ಥರದಕ್ಕೆಲ್ಲ, ಅದನ್ನು ಆಕ್ರಿಲಿಕ್ ಯೂಸ್ ಮಾಡಿರೋದಲ್ಲ. ಹಾಗಾಗಿ ನಾನು ಒಂದು ದಿನ ಒನ್ ನೈಟ್ ಫುಲ್ ಬಿಟ್ಟಿದ್ದೆ ಬ್ಲ್ಯಾಕ್ ಕಲರ್ ಕೊಟ್ಬಿಟ್ಟು. ತುಂಬ ಪೇಷನ್ಸ್ ಬೇಕು ಈ ಥರದ್ದೆಲ್ಲ. ದೊಡ್ಡ ಬಾಟ್ಲ್ ಆಗಿತ್ತು ಲೈಸೋಲ್ ಬಾಟ್ಲ್, ಅದನ್ನ ಏನು ಮಾಡಿದೆ ಅಂದರೆ ಚಾಕುನ ಬಿಸಿ ಮಾಡಿಬಿಟ್ಟು ನಾನು ಕಟ್ ಮಾಡಿಕೊಂಡೆ ಬಾಟಲ್ನ. ಕಟ್ ಮಾಡಿಕೊಂಡು ನಾನು ಅದಕ್ಕೆ ಏನು ಈ ಥರ ಪೇಂಟ್ ಮಾಡ್ತಾ ಇದ್ದೀನಿ. ಒಂಥರ ಒಂದು ಶೋ ಪೀಸ್. ಯಾವುದೇ ವರ್ಕ್ನ ನಾವು ಮಾಡಬೇಕಾದ್ರೆ ನೀಟಾಗಿ ಒಂದು ಅಂದರೆ ಕಂಪ್ಲೀಟ್ ಮಾಡಬೇಕು ಅಂತ. ಹಾಗಾಗಿ ಸೊ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ವಾಯ್ಸ್ ಕೊಟ್ಟಿರ್ತೀನಿ, ಎಲ್ಲೆಲ್ಲಿ ಟೆಕ್ಸ್ಟ್ ಬೇಕೋ ಅಲ್ಲಲ್ಲಿ ಟೆಕ್ಸ್ಟ್ ಕೊಟ್ಟಿರ್ತೀನಿ. ಹಾಗಾಗಿ ಕಂಪ್ಲೀಟಾಗಿ ನೋಡಿ, ಯಾವುದೇ ಪಾರ್ಟ್ನ ಮಿಸ್ ಮಾಡಬೇಡಿ. ಬರೀ 15-16 ನಿಮಿಷ ವೀಡಿಯೋ ಇದೆ ಅಷ್ಟೇ. ಸೊ ಯಾವ ಥರ ಮಾಡ್ಕೊ, ನೀವು ಇದೇ ಥರ ಟ್ರೈ ಮಾಡ್ಬೋದು ಯಾವ್ದಾದ್ರು ಪ್ಲಾಸ್ಟಿಕ್ ಬಾಟಲ್ ಇದ್ದರೆ. ಆ್ಯಂಡ್ ನಾವು ಗ್ಲಾಸ್ ಬಾಟಲ್ಗೂ ಮಾಡ್ತೀವಲ್ಲ, ಸೊ ಆ ಥರ ಯಾವ್ದಾದ್ರು ಟ್ರೈ ಮಾಡ್ಕೋಬೋದು. ಈ ಥರ ಬರ್ಡ್ ಮಾಡಿಕೊಂಡು ಒಂಥರ ಚೆನ್ನಾಗಿರತ್ತೆ ಇಟ್ಕೊಳ್ಳೋಕ್ಕೆ ಅಂತ. ನನಗೆ ತುಂಬ ಇಷ್ಟ ಆಯಿತು ಈ ಬಾಟಲ್ ನೋಡಿ, ಇದು ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮಾಡಿ ಸ್ಕೈ ಬ್ಲೂ ಆದಮೇಲೆ ಡಾರ್ಕ್ ಬ್ಲೂನ ನಾನು ಇಲ್ಲಿ ಸ್ವಲ್ಪ ಶೇಡ್ಸ್ ಥರ, ಇದು ಡ್ರೈ ಆಗೋ ಮುಂಚೆನೇ ಕೊಡಬೇಕು, ಯಾಕಂದರೆ ಅದು ಮಿಕ್ಸ್ ಆಗಬೇಕು ಆ ಥರ. ಸ್ಕೈ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ಮಿಕ್ಸ್ ಆಗಬೇಕು, ಹಾಗೆ ಮಾಡಿಕೊಂಡು ಮಾಡ್ಕೊಳ್ಳೋದು. ಈಗ ಕಂಪ್ಲೀಟ್ ಮಾಡ್ಕೋಬೇಕು. ಡಾರ್ಕ್ ಬ್ಲೂ ತೊಗೊಂಡು ಎರಡು ಸೈಡ್ ನೋಡಿ ಈ ಥರ, ಅದರ ರೆಕ್ಕೆ ಬರುತ್ತಲ್ಲ ಹಿಂದ್ಗಡೆ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಡಾರ್ಕ್ ಬ್ಲೂ ಮತ್ತು ಸ್ಕೈ ಬ್ಲೂ ಮಿಕ್ಸ್ ಮಾಡಿಕೊಂಡು ಕೊಡೋದು. ಅದಾದಮೇಲೆ ಡಾರ್ಕ್ ಬ್ಲೂ ಮೇಲ್ಗಡೆನೂ ಕೊಡೋದಿದೆ, ಅದು ರೆಕ್ಕೆಯಿಂದ ಮೇಲ್ಗಡೆ. ಅದು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಈಗ ನಾವು ಡಾರ್ಕ್ ಬ್ಲೂ ತೊಗೋಬೇಕು. ಡಾರ್ಕ್ ಬ್ಲೂ ತೊಗೊಂಡು ಎಲ್ಲೆಲ್ಲ ನಾವು ಮಾಡ್ತೀವೋ ಅಲ್ಲೆಲ್ಲ ಡಾರ್ಕ್ ಬ್ಲೂನ ಹಾಕ್ಕೋಬೇಕು. ಇದು ಡ್ರೈ ಆಗೋ ಮುಂಚೆನೇ ಮಾಡಬೇಕು. ಬೇರೆ ಯಾವ ಥರ ಆದರೆ ಅದ್ರ ಈಗ ಕಣ್ಣು ಮಾಡಬೇಕು ಅಂದರೆ ಅದು ಮಿಕ್ಕಿದ್ದು ಡ್ರೈ ಆದಮೇಲೇ ಮಾಡ್ಕೋಬೇಕು. ಹಾಗೆ ಇದು ಸ್ವಲ್ಪ ಮಿಕ್ಸ್ ಆಗಬೇಕು ಡಾರ್ಕ್ ಬ್ಲೂ ಆ್ಯಂಡ್ ಸ್ಕೈ ಬ್ಲೂ. ಅದಕ್ಕೋಸ್ಕರ ನಾನು ಡ್ರೈ ಆಗೋ ಮೊದಲೇ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಮಾಡಿ, ಯಾವುದೇ ವಿಡಿಯೋ ಯಾವುದೇ ಪೇಂಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿದ್ರೆ ಆಯಿತು. ತುಂಬ ಈಸಿ, ಕಷ್ಟ ಏನೂ ಇಲ್ಲ ಮಾಡೋದಕ್ಕೆ.
ಸೊ ಮಿಸ್ ಮಾಡಿದೆ ನೋಡಿ ಎಂಡ್ವರೆಗೂ. ಸೊ ಆಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡ್ಕೊಳ್ಳೋದು ಅಂತ. ಈಗ ನಾನಲ್ಲಿ ಫ್ಲವರ್ ಎಲ್ಲ ಇಲ್ಲಿ ಬಿಡಿಸಿದ್ದೀನಲ್ಲ ಅಂದರೆ ಔಟ್ಲೈನು, ಅದಕ್ಕೆ ನಾನು ಟಿಂಟ್ ಕಲರ್ ಮತ್ತು ಆರೆಂಜ್ ಕಲರ್ ಮಿಕ್ಸ್ ಮಾಡಿದ್ದೀನಿ. ಸೊ ಆವಾಗ ಒಂದು ಸ್ವಲ್ಪ ಲೈಟ್ ಕ್ರೀಮ್, ಬಿಸ್ಕೆಟ್ ಮಧ್ಯ ಎಲ್ಲ ಇರುತ್ತಲ್ಲ ಕ್ರೀಮ್ ಒಂಥರ ಕ್ರೀಮ್ ಕಲರ್, ಆ ಥರದ ಕ್ರೀಮ್ ಕಲರ್ ಬರುತ್ತೆ. ಅದೆಲ್ಲ ಗೂಗಲಲ್ಲಿ ಸಿಗಲ್ಲ, ನಾವು ನೋಡಿಕೊಂಡು ನಮಗೆ ಇರೋ ನಾಲೆಜಲ್ಲಿ ನೋಡಿಕೊಂಡು ಮಾಡ್ಕೊಂಡ್ರಾಯಿತು. ಅಥವಾ ನಾವೇನು ಮಾಡಬೇಕು ಅಂದರೆ ಪೇಂಟಿಂಗ್ ಮಾಡಬೇಕಾದ್ರೆ ಪ್ರಯೋಗ ಮಾಡಬೇಕು, ಯಾವ್ಯಾವ ಕಲರ್ ಮಿಕ್ಸ್ ಮಾಡಿದರೆ ಯಾವ್ಯಾವ ಕಲರ್ ಫಾರ್ಮ್ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದು. ಹಾಗೆ ಇದೀಗ ಯೆಲ್ಲೋ ಕಲರ್ನ ಬರ್ಡಿದ್ದು ಮೇಲ್ಭಾಗಕ್ಕಾಗಿ ಕೊಡ್ತಾ ಇದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಆದರೂ ಪರವಾಗಿಲ್ಲ, ಬಟ್ ಡ್ರೈ ಆದಮೇಲೆ ಕೊಡಿ. ಅದು ಸ್ಕೈ ಬ್ಲೂ ಆ್ಯಂಡ್ ಯೆಲ್ಲೋ ಮಿಕ್ಸ್ ಆದರೆ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ಡ್ರೈ ಆಗಿರಲಿ ಒಂದು ಸ್ವಲ್ಪ ಮಟ್ಟಿಗೆ, ತುಂಬ ಅಲ್ಲ ಅಂದರು. ಹಾಗಾಗಿ ಅದೊಂದು ಇದೊಂದು ಇಷ್ಟ ಆಯಿತು. ಅದಾದಮೇಲೆ ನಾವೇನು ಮಾಡಬೇಕು ಅಂದರೆ ಕೊಕ್ಕು ಅದರದ್ದು ಮಾಡ್ಕೋಬೇಕು, ಬರ್ಡಿದ್ದು ಕೊಕ್ಕು. ಅದಕ್ಕೆ ನಾನು ಯೆಲ್ಲೋ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಯೆಲ್ಲೋ ತುಂಬ ಬರುತ್ತೆ, ಲೆಮನ್ ಯೆಲ್ಲೋ, ಕ್ರೋಮ್ ಯೆಲ್ಲೋ ಅಂತ ನಾನು ಲಾಸ್ಟ್ ಪೇಂಟಿಂಗಲ್ಲೂ ನಾನು ಹೇಳಿದ್ದೀನಿ ನಿಮಗೆ. ಲೈಕ್ ಸ್ಟೋನ್ ಆರ್ಟ್ ಒಂದು ಅಪ್ಲೋಡ್ ಮಾಡಿದ್ದೆ ಅಲ್ವಾ ರೀಸೆಂಟಾಗಿ, ಅದರಲ್ಲಿ ನಾನು ಹೇಳಿದ್ದೆ. ಇದು ಡಾರ್ಕ್ ಗ್ರೀನು, ಅದರಲ್ಲಿ ಒಂದು ಸ್ವಲ್ಪ ಕಣ್ಣು ಮಾಡ್ತಾ ಇದ್ದೀನಿ ನಾನು, ಬಿಕಾಸ್ ಡಾರ್ಕ್ ಗ್ರೀನ್ ಕೊಕ್ಕನ್ನು ಎಲ್ಲೋದಲ್ಲೇ ಮಾಡೋದು. ಡಾರ್ಕ್ ಗ್ರೀನಲ್ಲಿ ಕಣ್ಣು ಮತ್ತು ಕೊಕ್ಕಿಗೆ ಮಧ್ಯಕ್ಕೆ ಒಂದು ಲೈನ್ಸ್ ಹಾಕಿದ್ದೀನಿ ಅಷ್ಟೇ, ಈ ಥರ ಲೈನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇಟ್ಸ್ ಡನ್. ಈಗ ಬರ್ಡ್ ಮಾಡೋದು ಅಷ್ಟು ಕೆಲಸ ಮುಗ್ದೋಯ್ತು. ಆ್ಯಂಡ್ ಒಂದು ಯೆಲ್ಲೋ ಡಾಟ್ ಅಷ್ಟೇ ಚಿಕ್ಕದು, ಅದು ಕಾಣಬೇಕು ಅಂತಲ್ಲ. ಇದೇ ನಾನು ಹೇಳ್ತಾ ಇರೋದು ಟಿಂಟ್, ಆ್ಯಂಡ್ ಇದು ಟಿಂಟ್ ಕಲರು ನೋಡಿ, ಇದು ಆ್ಯಂಡ್ ಆರೆಂಜ್ ಕಲರ್ ಮಿಕ್ಸ್ ಮಾಡಬೇಕು. ಆರೆಂಜ್ ವಿತ್ ಶೈನಿಂಗ್ ಇದೆ ಅದು, ಫ್ಲವರಿಗೆ ತುಂಬ ಸಖತ್ತಾಗಿ ಕಾಣುತ್ತೆ. ಹಾಗಾಗಿ ಟಿಂಟ್ ಪ್ಲಸ್ ಆರೆಂಜ್. ಇಲ್ಲೊಂದು ಸಬ್ ಟೈಟಲ್ ಹಾಕಿದ್ದೀನಿ ನಾನು. ಇದೊಂಥರ ಬಿಸ್ಕೆಟ್ ಮಧ್ಯೆ ಒಂದು ಕ್ರೀಮ್ ಬಿಸ್ಕೆಟ್ ಬರುತ್ತೆ, ಅದರಲ್ಲಿ ಆ ಕಲರ್ ಬರುತ್ತೆ. ಇದು ನಿಮ್ಗೆ ನಾನು ಆವಾಗಲೇ ಹೇಳಿದೆ. ಇಲ್ಲಿ ಮಾತ್ರ ಟೆಕ್ಸ್ಟ್ ಹಾಕಿದ್ದೀನಿ, ಬಿಕಾಸ್ ಯಾವುದೆಲ್ಲ ಕಲರ್ ಅಂತ. ಆರೆಂಜ್ ಕಲರ್ ಎಲ್ರಿಗೂ ಗೊತ್ತಿದೆ, ಟಿಂಟ್ ಕಲರ್ ಅಂದರೆ ತುಂಬ ಶೇಡ್ಸ್ ಬರುತ್ತೆ ಅದರಲ್ಲಿ, ಟಿಂಟ್ ಕಲರಲ್ಲಿ. ಸೊ ಹಾಗಾಗಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಕನ್ಫ್ಯೂಷನ್ಸ್ ಬೇಡ ಅಂತ ಹೇಳಿಬಿಟ್ಟು. ಟಿಂಟ್ ಕಲರ್ ಮತ್ತು ಆರೆಂಜ್ ಕಲರ್ ಮಿಕ್ಸ್ ಮಾಡಿದರೆ ಈ ಥರ ಒಂಥರ ಕ್ರೀಮ್ ಕಲರ್ ಬರುತ್ತೆ, ಅದನ್ನು ಫ್ಲವರಿಗೆ ಯೂಸ್ ಮಾಡ್ಕೊಂಡ್ರಾಯಿತು. ತುಂಬ ಈಸಿಯಾಗಿ ಮಾಡ್ಕೋಬೋದು ಇದೆಲ್ಲ. ನಾವು ಮನೆಗೆ ಏನು ಮಾಡ್ತೀವಿ ಅಂದರೆ ನಾವು ಶೋ ಪೀಸಸ್ನ ಬೈ ಮಾಡ್ತೀವಿ, ಬಟ್ ನಾವೇ ಅಂದರೆ ಸ್ವಲ್ಪ ಚೆನ್ನಾಗಿ ಈ ಥರ ಮಾಡ್ಕೋಬೋದು ನಾವೇ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಈಸಿ ಅನಿಸುತ್ತೆ. ವೇಸ್ಟ್ ಯಾವುದಾದ್ರೂ ಡಬ್ಬಗಳಿದ್ದರೆ ಇದು ಕಸದಿಂದ ರಸ ಅಂತಲೂ ಆಗುತ್ತೆ. ಆ್ಯಂಡ್ ಇನ್ನು ಹೇಳಬೇಕು ಅಂದರೆ ಲೈಕ್ ನಮಗೂ ಒಂದು ಆ್ಯಕ್ಟಿವಿಟಿ ಅಂತ ಆಗುತ್ತೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಕ್ಕೆ. ಹಾಗಾಗಿ ಬೆಸ್ಟ್ ನಾವು ಈ ಥರ ಮಾಡ್ಕೊಳ್ಳೋದು. ನನಗೆ ಈ ಥರ ಅಂದರೆ ಗಿಫ್ಟ್ಸು ಅಷ್ಟೇ, ನನಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಲಾಸ್ಟ್ ಅಂದರೆ ಸ್ಟೋನ್ ಆರ್ಟಲ್ಲಿ ಪೇಂಟಿಂಗಲ್ಲಿ ನನಗೆ ಈ ಥರದ ಹ್ಯಾಂಡ್ಮೇಡ್ ಗಿಫ್ಟ್ಸ್ಗಳೇ ಇಷ್ಟ ಆಗೋದು ನನಗೆ. ಅಂದರೆ ಆ ಥರದ್ದು ಈ ಥರದ್ದು ಬೈ ಮಾಡೋದಕ್ಕಿಂತ ಇದರಲ್ಲಿ ಒಂದು ಪ್ರೀತಿ ಇರುತ್ತೆ, ನಾವು ಮಾಡಿರೋದು, ನಾವು ಕೈಯಾರೆ ಮಾಡಿರೋದು ಅನ್ನೋ ಒಂದು ಪ್ರೀತಿ ಇರುತ್ತೆ. ಹಾಗಾಗಿ ನನಗೆ ಈ ಥರದ ಗಿಫ್ಟ್ಸೇ ಇಷ್ಟ ಆಗೋದು, ಲೈಕ್ ಹ್ಯಾಂಡ್ಮೇಡ್ ಗಿಫ್ಟ್ಸು, ಹ್ಯಾಂಡ್ಮೇಡ್ ಡಾಲ್ಸು, ಈ ಥರದ್ದೇ ಹ್ಯಾಂಡ್ಮೇಡ್ ಪೇಂಟಿಂಗ್ ಎಲ್ಲ. ನಾನು ಏನಂತಾರೆ ಇದನ್ನೇ ನೋಡಿ, ನಾನು ತುಂಬ ಕಡೆ ನನ್ನ ಕೈಯಿಂದ ನಾನು ಇವಾಗ ಅಷ್ಟೊಂದಿಲ್ಲ, ಬಿಝಿ ಇರ್ತೀನಿ, ಬಟ್ ನಾನು ಕಾಲೇಜ್ ಟೈಮಲ್ಲಿ ಆ್ಯಂಡ್ ನಾನು ಒಂದು 2-3 ಇಯರ್ಸ್ ಬ್ಯಾಕ್ ಎಲ್ಲ ನಾನೇ ಉಲ್ಲನ್ ಐಟಮ್ಸ್ ಎಲ್ಲ ನನ್ನ ಹತ್ರ ಕೇಳ್ತಾಯಿದ್ರು. ಸೊ ಅವಾಗ ನಾನು ಕೊಡ್ತಾ ಇದ್ದೆ, ಇದನ್ನೇ ಅಂಗಡೀಲೂ ಏನು ಮಾಡ್ತಾರೆ ಸೇಲ್ ಮಾಡ್ತಾರಲ್ವಾ. ಸೊ ಹಾಗಾಗಿ ನಾವೇ ಮಾಡಿಕೊಂಡ್ರೆ ತುಂಬ ನಮಗೂ ಖುಷಿ ಇರುತ್ತೆ ಅಂತ ಅಷ್ಟೆ. ಸೊ ಈಗ ಆ ಕಲರಲ್ಲಿ ಎಲ್ಲ ಫ್ಲವರ್ಸ್ನ ಮುಗಿಸಿದ್ದೀನಿ. ಇದು ಒಂದು ಸ್ವಲ್ಪ ಇದು ಬಡ್ ಮಾಡ್ತಾ ಇದ್ದೀನಿ ಚಿಕ್ಕದು, ಅಲ್ಲಿ ಒಂದು ಸ್ವಲ್ಪ ಯೆಲ್ಲೋ ಶೇಡ್ಸ್ ಕೊಟ್ಟಿದ್ದೀನಿ ನೋಡಿ ಮೇಲ್ಗಡೆ ಬಡ್ಡಿಗೆ. ಈಗ ಅದೇ ಕಲರ್ ಯೂಸ್ ಮಾಡ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ನೀವು ಈಸಿಯಾಗಿ ಮಾಡ್ಕೋಬೋದು ನೋಡಿ ನೋಡಿ ಎಷ್ಟು ಅಂದರೆ ಕ್ಲಿಯರಾಗಿ ನಾನು ಕಂಪ್ಲೀಟಾಗಿ ಮಾಡಿದ್ದೀನಿ ಆಗಿರೋದ್ರಿಂದ ನೀವು ಈಸಿಯಾಗಿ ಮಾಡ್ಕೋಬೋದು. ಇಟ್ಸ್ ಗುಡ್ ನಾವೇ ಮಾಡಿದರೆ ಎಲ್ಲನೂ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಇನ್ನು ಲೀಫ್ ಎಲ್ಲ ಪ್ಯಾರಟ್ ಗ್ರೀನ್ ಕೊಟ್ಟರಾಯಿತು. ನಿಮಗೆ ಡಾರ್ಕ್ ಗ್ರೀನ್ ಇಷ್ಟ ಅಂದರೆ ಡಾರ್ಕ್ ಗ್ರೀನ್ ಕೊಡ್ಬೋದು, ಬಟ್ ನಾನೇನು ಹೇಳ್ತಿರೋದು ಅಂದರೆ ಇಲ್ಲಿ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರೋದ್ರಿಂದ ನಾವು ಡಬ್ಬಕ್ಕೆ ಬ್ಲ್ಯಾಕ್ ಕಲರ್ ಕೊಟ್ಟಿರೋದ್ರಿಂದ ಅದಕ್ಕೆ ಅಂದರೆ ಸ್ವಲ್ಪ ಹೊಡೆದು ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅಂದರೆ ಪ್ಯಾರಟ್ ಗ್ರೀನು ಚೆನ್ನಾಗಿ ಕಾಣಿಸುತ್ತೆ. ಯಾವುದ್ರ ಮೇಲೆ ಅಂದರೆ ಲೈಕ್ ಬ್ಲ್ಯಾಕಿನ ಮೇಲೆ ಡಾರ್ಕ್ ಗ್ರೀನ್ ಮತ್ತು ಬ್ಲ್ಯಾಕ್ ಅದು ಡಿಫ್ರೆನ್ಸ್ ಕಾಣಿಸಲ್ಲ, ಸೊ ಅಷ್ಟು ಚೆನ್ನಾಗಿ ಕಾಣಲ್ಲ, ಬಟ್ ಈ ಗ್ರೀನ್ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಡಾರ್ಕ್ ಗ್ರೀನ್ನ ಸೈಡ್ಗೆ ಒಂದು ಸ್ವಲ್ಪ ಔಟ್ಲೈನ್ ಥರ ಕೊಟ್ಟರಾಯಿತು. ಈಗ ನಾವೇನು ಲೀಫ್ ಮಾಡಿದ್ದೀವಲ್ಲ, ಲೀವ್ಸ್ ಮಾಡಿದ್ದೀವಲ್ಲ ಅದಕ್ಕೆ. ಸೊ ಒಂದು ಕಡೆ ನಾನು ಸಬ್ ಟೈಟಲ್ ಹಾಕಿದ್ದೀನಿ, ಸೊ ಯು ಕ್ಯಾನ್ ಚೆಕ್ ಅದು.
ಹಾಗೆ ಇದೊಂದು ಏನಂತಾರೆ ಇಷ್ಟು ಇಷ್ಟು ಇದು ಇದೊಂದು ಬಡ್ ಇದು ಮೊಗ್ಗು ಮಾಡಿದ್ದೀನಿ ಈ ಥರ. ಅದು ಹ್ಯಾಂಡಿಯಾಗಿ ಹಾಗೆ ಬರಬೇಕು ಚೆನ್ನಾಗಿ ಡಿಸೈನ್ ಅಂದರೆ, ಅಥವಾ ಯಾವುದಾದ್ರೂ ನೀವು ಡಿಸೈನ್ ಬೇರೆ ಡಿಸೈನ್ ಬುಕ್ಕಲ್ಲಿ ಮಾಡಿದ್ದೀರಾ ಅಂದರೆ ಅದನ್ನೇ ಸೇಮ್ ಇದನ್ನು ನಾವು ಇದರಲ್ಲಿ ಮಾಡ್ಕೋಬೋದು ಬಾಕ್ಸಲ್ಲಿ ಬಾಟ್ಲಲ್ಲಿ ಕೂಡ. ಈಗ ಟಿಂಟ್ ಕಲರ್ ಫಿನಿಶ್ ಆಯಿತು, ಮಾಡ್ಕೊಂಡಾಯಿತು, ಆ್ಯಂಡ್ ಲೀಫ್ ಕೂಡ ಮಾಡ್ಕೊಂಡಾಯಿತು. ಎಲ್ಲ ಲೀಫ್ನು ಅದೇ ಥರ ಮಾಡ್ಕೊಂಡು ಹೋಗಿ ಕಂಪ್ಲೀಟಾಗಿ. ಈಗ ನಾನು ಡಾರ್ಕ್ ಗ್ರೀನ್ ತೊಗೊಂಡಿದ್ದೀನಿ. ಡಾರ್ಕ್ ಗ್ರೀನ್ ಯಾಕೆ ತೊಗೊಂಡೆ ಅಂತ ಹೇಳಿದರೆ, ಇಲ್ಲೊಂದು ಸ್ವಲ್ಪ ಬರ್ಡಿಗೆ ಕಾಲು ಮಾಡ್ತಾ ಇದ್ದೀನಿ. ಇಲ್ಲಿ ಬ್ರೌನ್ ಕಲರ್ ಇದ್ದರೆ ಬ್ರೌನ್ ಕಲರ್ ತೊಗೊಳ್ಬೋದು, ಬ್ರೌನ್ ಬ್ಲ್ಯಾಕ್ ಮಿಕ್ಸ್ ಆಗುತ್ತೆ ಅಂತ ನಾನು ಅದನ್ನ ತೊಗೊಂಡೆ ಬಾಟ್ಲಿಗಾಗಿರೋದ್ರಿಂದ, ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ. ಈಗ ಡಾರ್ಕ್ ಗ್ರೀನ್ ತೊಗೊಂಡು ಆವಾಗ ನಾನು ಹೇಳ್ದಂಗೆ ಇದು ಲೀವ್ಸ್ ಎಲ್ಲ ಏನು ಮಾಡಿದ್ದೀವಿ ಅದಕ್ಕೆ ಔಟ್ಲೈನ್ ಕೊಟ್ಟರೆ ಆಯ್ತು, ನಾನು ಆವಾಗಲೇ ನಿಮಗೆ ತೋರಿಸಿದ್ದೀನಿ. ಸೊ ಎಲ್ಲದಕ್ಕೂ ಹಾಗೆ ಕೊಡಿ. ಇದು ಆರೆಂಜ್ ಕಲರು, ನಾವೇನು ಟಿಂಟ್ ಮತ್ತು ಆರೆಂಜ್ ಮಿಕ್ಸ್ ಮಾಡಿದ್ವಲ್ಲ, ಈಗ ಆರೆಂಜ್ ಕಲರ್ ಯೂಸ್ ಮಾಡ್ಕೊಂಡು ಸ್ವಲ್ಪ ಸೈಡಿಗೆ ಡಾರ್ಕ್ ಆಗೋದಕ್ಕೆ ಒಂದು ಸ್ವಲ್ಪ ಅಷ್ಟೇ, ತುಂಬ ಏನಿಲ್ಲ. ನಿಮಗೆ ಗೊತ್ತಾಗ್ತಿದೆ ಅಲ್ಲ ಡಿಫ್ರೆನ್ಸು, ಸೈಡ್ ನೋಡಿ ಔಟ್ಲೈನ್ ಸ್ವಲ್ಪ ಡಾರ್ಕ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಎಲ್ಲ ಕಡೆನೂ ಅದನ್ನೇ ಮಾಡ್ಕೊಳ್ಳಿ. ಅದು ಮಾಡಿಕೊಂಡು ಮಿಡಲಲ್ಲಿ ಎಲ್ಲೋ ಹೀಗೆ ಶೇಡ್ಸು, ಎಲ್ಲೋ ಶೇಡ್ಸು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೋ ಶೇಡ್ಸ್ ಫ್ಲವರ್ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ಥರ ಶೇಡ್ಸ್ ಕೊಟ್ಟರಾಯಿತು. ಇಲ್ಲಿ ಎಲ್ಲೋ ಎಲ್ಲ ಆಕ್ರಿಲಿಕ್ ಕಲರ್ಸ್, ನಾನು ಕಲರ್ಸಿಗೆ ಅದಕ್ಕೆ ನಾನು ಕಲರ್ಸ್ ಇದು ಕಲರ್ ಅದು ಕಲರ್ ಅಂತೇಳ್ಬಿಟ್ಟು ಸಪ್ರೇಟಲ್ಲಿ ಹಾಕಿಲ್ಲ, ಮಿಕ್ಸಿಂಗ್ ಇರೋಲ್ಲಿ ಮಾತ್ರ ಹಾಕಿದ್ದೀನಿ. ಬಿಕಾಸ್ ನಾವೇನು ಮಾಡ್ತೀವಿ ಅಂದರೆ, ಪ್ರತಿ ನನ್ನ ಪೇಂಟಿಂಗ್ ತುಂಬ ಇದೆ ನನ್ನ ಚಾನಲಲ್ಲಿ, ಪ್ರತಿ ಕಡೆನೂ ನಾನು ಸಪ್ರೇಟಲ್ಲಿ ಕೊಟ್ಟಿದ್ದೀನಿ. ಸೊ ತುಂಬ ಈಸಿ ಕೂಡ ಇದೆ, ಹಾಗಾಗಿ ಎಲ್ಲ ಕಡೆ ಕೊಟ್ಟಿಲ್ಲ ಕಲರ್ ಮಿಕ್ಸ್ ಮಾಡೋಲ್ಲ. ಈಗ ಇಷ್ಟು ನಮ್ಮದು ಕಂಪ್ಲೀಟ್ ಆಯಿತು. ಇಲ್ಲೊಂದು ಲೀಫ್ ಮಾಡೋಣ ಅನ್ನಿಸ್ತು. ಸೊ ಹಾಗೆ ಇದೊಂದು. ಆ್ಯಂಡ್ ಇಲ್ಲಿ ಇನ್ನೇನು ಮಾಡಬೇಕು ಅಂದರೆ, ಸೈಡಲ್ಲಿ ಒಂದು ಬಳ್ಳಿ ಥರ ಮಾಡಿ ಒಂದು ಫ್ಲವರ್ ಮಾಡಬೇಕು. ಅದು ತುಂಬ ಈಸಿಯಾಗಿ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ, ಯಾವುದೇ ಮಿಕ್ಸಿಂಗ್ ಅದು ಇದು ಏನೂ ಇಲ್ಲ. ಅದು ಡೈರೆಕ್ಟ್ ನಾನು ಟಿಂಟ್ ಕಲರಲ್ಲೇ ಫ್ಲವರ್ ಮಾಡ್ತಾ ಇರೋದು, ಹಾಗಾಗಿರೋದ್ರಿಂದ ಏನೂ ಕಷ್ಟ ಇಲ್ಲ. ಕಲರ್ ಮಿಕ್ಸ್ ಗ್ರೀನ್ ಆ್ಯಂಡ್ ಟಿಂಟ್ ಕಲರ್ ಅಷ್ಟೇ ಇಲ್ಲಿ ಬೇಕಾಗಿರೋದು. ಎಲ್ಲ ಡ್ರೈ ಆದಮೇಲೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈ ಈ ಥರ ಹಿಡ್ಕೋಬೇಕಾದ್ರೆ ಎಲ್ಲ ಅಂಟ್ಕೊಳ್ಳುತ್ತೆ. ಅಲ್ಲಿ ಇಲ್ಲಿ ಡ್ರೈ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಮಾಡಿ ಅಷ್ಟೇ. ಈ ಥರ ನೋಡಿ, ಇಷ್ಟೇ ಸಿಂಪಲ್, ಇದು ತುಂಬ ಸಿಂಪಲ್, ಎಲ್ಲನೂ ಹಾಗೆ ಮಾಡ್ಕೊಳ್ಳೋದು. ನೋಡ್ತಾ ಇರಿ, ಎಂಡ್ವರೆಗೂ ಮಿಸ್ ಮಾಡಿದೆ. ಇದು ನಾನು ಯೂಸ್ ಮಾಡ್ತಿರೋ ಟಿಂಟ್ ಕಲರ್ ಫ್ಲವರ್ ನೋಡಿ, ಟಿಂಟ್ ಕಲರ್ ನಿಮ್ಗೆ ಗೊತ್ತಿದೆ ಲೈಟಾಗಿ ಟಿಂಟ್ ಕಲರ್, ಹಾಗಾಗಿ ನೋಡಿ ಈ ಥರ ಇದೊಂದು ಮಾಡ್ಕೊಳ್ಳೋದು ಫ್ಲವರ್ ಚಿಕ್ಕದಾಗಿ. ಇನ್ ಕಂಪ್ಲೀಟ್ ನಾನು ಅದಕ್ಕೆ ಸ್ಟೋನ್ಸ ಸ್ಟಿಕ್ ಮಾಡೋದೇನು ಮಾಡಿಲ್ಲ, ಸಿಂಪಲಾಗಿ ಒಂಥರ ಚೆನ್ನಾಗಿ ಕಾಣಿಸೋ ಅಷ್ಟು ಮಾಡಿದ್ದೀನಿ, ಸಿಂಪಲಾಗಿರೋವಂಥದ್ದು. ಇದು ಬಾಟ್ಲಲ್ಲಿ ಬಾಟ್ಲಲ್ಲಿ ಒಳಗಡೆ ಏನು ಹಾಕ್ಬೋದು ಅಂದರೆ, ಏನಾದರೂ ವಾಸಿಗೆ ಫ್ಲವರು ಅಥವಾ ಇನ್ನೇನಾದರೂ ಮಾಡ್ಕೊಂಡು ನಾವು ಹಾಕ್ಕೋಬೋದು, ಅಥವಾ ಹಾಗೇ ಇಟ್ಟರು ಕೂಡ ಶೋಕೇಸಲ್ಲಿ ಚೆಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಇದಾದಮೇಲೆ ಆರೆಂಜ್ ಶೇಡ್ ಕೊಡಬೇಕು, ಶೇಡ್ ಅಂದರೆ ಒಂಥರ ಹೂಗಳಲ್ಲಿ ಕುಸುಮಗಳಿರುತ್ತಲ್ವ, ಹಾಗೆ ಒಂದು ಸ್ವಲ್ಪ ಈ ಥರ ಆರೆಂಜ್ ಶೇಡ್ಸ್ ಕೊಡಬೇಕು. ಫ್ಲ್ಯಾಟ್ ಬ್ರಷ್ ಯೂಸ್ ಮಾಡಬೇಕು ಈ ಥರ ಕೊಡಬೇಕಾದ್ರೆ. ನೋಡಿ, ಅದು ಫ್ಲ್ಯಾಟ್ ಇದೆ ಬ್ರಷ್, ಸ್ವಲ್ಪ
ಪಾಯಿಂಟೆಡ್ ಬ್ರಷ್ ಅಂತ ಹೇಳಿದ್ರೆ ಆಗಲ್ಲ, ಈ ಥರ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದೇ ಥರ ಇನ್ನೊಂದು ಸೈಡಲ್ಲೂ ಮಾಡಬೇಕು ನೋಡಿ. ಮಾಡಾಯ್ತು ಇವಾಗ, ಸೇಮ್ ಮತ್ತೆ ಒಂದು ಸ್ವಲ್ಪ ಗ್ರಾಸ್ ಥರ ಕೆಳಗಡೆ ಮಾಡ್ಕೊಂಡು ಹೋದ್ರಾಯಿತು. ಅದೇನು ತುಂಬ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ಗ್ರಾಸ್ ಥರ ಮಾಡ್ಕೊಳ್ಳೋದಕ್ಕೆ ಗ್ರಾಸ್ ಮತ್ತೊಂದು ಸ್ವಲ್ಪ ಕಳ್ಳಿ ಗಿಡ ಥರ ಆ ಥರ ಏನಾದರೂ ಮಾಡ್ಕೊಂಡ್ರಾಯಿತು. ಅಂದರೆ ಪ್ಲೇನ್ ಕಾಣಿಸುತ್ತೆ ಅದಕ್ಕೋಸ್ಕರ, ಅದರ್ವೈಸ್ ಕ್ಯಾನ್ ಲೀವ್ ದ್ಯಾಟ್ ಅಷ್ಟೇ. ಇದೆಲ್ಲ ಕಂಪಲ್ಸರಿ ಅಲ್ಲ, ಮೇಲ್ಗಡೆದು ಅಷ್ಟು ಮಾಡಿದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಮಿಕ್ಕಿದ್ದು ನಾವು ಕ್ಯಾನ್ ಲೀವ್ ದ್ಯಾಟ್, ಮಾಡಲೇಬೇಕು ಅಂತ ಏನಿಲ್ಲ. ಸುಮ್ಮನೆ ಹಾಗೆ ಅಷ್ಟೇ, ಒಂದು ಶೇಡ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಗ್ರೀನು ಬ್ಲ್ಯಾಕಿಗಾಗಿರೋದ್ರಿಂದ ಗ್ರೀನ್ ಕೊಟ್ಟಿದ್ದೀನಿ ನೋಡಿ. ಈ ಥರ ಒಂಥರ ನೈಟ್ ನಾವು ಲೈಟಲ್ಲಿ ಯಾವ ಥರ ಬರ್ಡ್ನ ಫುಲ್ ಲೈಟ್ ಆ ಥರ ಕಾಣಿಸುತ್ತೆ ಇದು. ಇದು ಸೊ ನಿಮ್ಗೆ ಈ ಡಿಸೈನ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಆವಾಗ ಏನಾಗುತ್ತೆ ಅಂದರೆ ನಮಗೂ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ನಿಮಗೆ ಅಮೌಂಟ್ ಕಟ್ ಆಗಲ್ಲ. ತುಂಬ ಜನ ಅದೊಂದು ಮಿಸ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಈ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಸೊ ಈ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್, ಬಾಯ್.